ಮುಂದಿನ ಆರು ತಿಂಗಳಲ್ಲಿ ದೊಣ್ಣೆಗಳಿಂದ ನನಗೆ ಹೊಡೆಯಲು ಪ್ರಾರಂಭಿಸುತ್ತಾರೆ ಎಂದು ರಾಹುಲ್ ಗಾಂಧಿ ಹೇಳಿಕೆಗೆ ಸಂಸತ್ನಲ್ಲಿ ನಮೋ ತಿರುಗೇಟು ನೀಡಿದ್ದಾರೆ. ನನ್ನನ್ನ ಹೊಡೆಯಲು ಆರು ತಿಂಗಳ ಯೋಜನೆ ರೂಪಿಸಿಕೊಳ್ಳಲು ಕಾಂಗ್ರೆಸ್ ಮುಂದಾಗಿದೆ. ಆರು ತಿಂಗಳ ಸಮಯಾವಕಾಶ ನೀಡಿರುವುದಕ್ಕೆ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ನಾನು ಹೆಚ್ಚಿನ ಸೂರ್ಯ ನಮಸ್ಕಾರ ಮಾಡಿ ಬೆನ್ನುಗಟ್ಟಿ ಮಾಡಿಕೊಳ್ಳುತ್ತೇನೆ ಅಂತ ಅವರು ಹೆಸರು ಹೇಳದೆ ತಿರುಗೇಟು ನೀಡಿದ್ರು. ಆದ್ರೆ ಈ ಮಾತು ಕೇಳುತ್ತಿದ್ದಂತೆ ರಾಹುಲ್ ಗಾಂಧಿ ಎದ್ದು ನಿಂತು ಆಕ್ಷೇಪ ವ್ಯಕ್ತಪಡಿಸಿದ್ರು. ತಕ್ಷಣ ಇದಕ್ಕೆ ಟಾಂಗ್ ನೀಡಿದ ಮೋದಿ, ನಾನು ಕಳೆದ 30-40 ನಿಮಿಷಗಳಿಂದ ಮಾತನಾಡುತ್ತಿದ್ರು, ಕೆಲವರು ಇದೀಗ ಪ್ರತಿರೋಧ ತೋರಿಸುತ್ತಿದ್ದಾರೆ, ಇಂತಹ ಟ್ಯೂಬ್ಲೈಟ್ಗಳು ನಮ್ಮ ನಡುವೆ ಇದ್ದಾರೆ ಅಂತ ತಿರುಗೇಟು ನೀಡಿದ್ರು. ನೂತನ ಶಾಸಕರಿಗೆ ಅಳೆದು ತೂಗಿ ಹೈಕಮಾಂಡ್ ಸಮ್ಮತಿ ಪಡೆದು ಸಚಿವ ಸ್ಥಾನ ನೀಡುತ್ತಿರುವ ಸಿಎಂ ಯಡಿಯೂರಪ್ಪ ಖಾತೆಗಳ ಹಂಚಿಕೆಗಾಗಿಯೂ ಹೈಕಮಾಂಡ್ ನಾಯಕರ ಭೇಟಿಗೆ ದೆಹಲಿಗೆ ತೆರಳಲಿದ್ದು ಈ ವೇಳೆ ದೆಹಲಿಯಲ್ಲಿ ಸಿಎಂ ಖಾತೆ ಹಂಚಿಕೆ ಫೈನಲ್ ಮಾಡಿಕೊಂಡು ಬರಲಿದ್ದಾರೆ ಅಂತ ತಿಳಿದು ಬಂದಿದೆ. ವಲಸಿಗ ಶಾಸಕರು, ಜಲಸಂಪನ್ಮೂಲ, ಲೋಕೋಪಯೋಗಿ, ಇಂಧನ, ಬೆಂಗಳೂರು ನಗರಾಭಿವೃದ್ಧಿಯಂತಹ ಪ್ರಮುಖ ಖಾತೆಗಳಿಗೆ ಪಟ್ಟು ಹಿಡಿದಿರುವ ಕಾರಣ ಖಾತೆಗಳ ಹಂಚಿಕೆ ವಿಷಯದಲ್ಲಿಯೂ ಕಗ್ಗಂಟು ಸೃಷ್ಟಿಯಾಗಲಿದೆ. ಹೀಗಾಗಿ ಖಾತೆಗಳ ಕಗ್ಗಂಟನ್ನ ಹೈಕಮಾಂಡ್ ಅಂಗಳಕ್ಕೆ ಕೊಂಡೊಯ್ಯಲಿರುವ ಸಿಎಂ ಸೋಮವಾರ ಅಥವಾ ಮಂಗಳವಾರ ದೆಹಲಿಗೆ ಹೊರಡುವ ಸಾಧ್ಯತೆ ಇದೆ. 40 ದಿನದ ನವಜಾತ ಶಿಶುವೊಂದು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದೆ. ಹೀಗಾಗಿ ಆ ಶಿಶುವನ್ನ ತುರ್ತು ಶಸ್ತ್ರಚಿಕಿತ್ಸೆಗಾಗಿ ಐಸಿಯುನಲ್ಲಿ ಆಂಬ್ಯುಲೆನ್ಸ್ನಲ್ಲಿ ಇಂದು ದಕ್ಷಿಣ ಕನ್ನಡದ ನೆಲ್ಯಾಡಿಯ ಫಾದರ್ ಮುಲ್ಲರ್ ಆಸ್ಪತ್ರೆಯಿಂದ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಜೀರೋ ಟ್ರಾಫಿಕ್ನಲ್ಲಿ ಕರೆದೊಯ್ಯಲಾಯಿತು. ಸದ್ಯ ಮಂಗಳೂರಿನಿಂದ ಹೊರಟ ಈ ವಾಹನ ಉಪ್ಪಿನಂಗಡಿಯಿಂದ ರಾಷ್ಟ್ರೀಯ ಹೆದ್ದಾರಿ 75 ಮೂಲಕ ಹಾಸನ ಕಡೆ ತೆರಳಿತು. ಈ ವೇಳೆ ಉಪ್ಪಿನಂಗಡಿ, ನೆಲ್ಯಾಡಿ, ಗುಂಡ್ಯ ಕಡೆಗಳಲ್ಲಿ ಪೊಲೀಸರು, ಸಾಮಾಜಿಕ ಸಂಘಟನೆಗಳ ಕಾರ್ಯಕರ್ತರ ನೆರವಿನೊಂದಿಗೆ ಸಂಚಾರ ಸುಗಮಗೊಳಿಸಿ ಆಂಬ್ಯುಲೆನ್ಸ್ ತೆರಳಲು ಅನುವು ಮಾಡಿಕೊಟ್ಟರು. ಇವರಿಗೆ ಶಿಶು ಮಂಗಳೂರಿನ ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ತುರ್ತು ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿತ್ತು. ಟಾಲಿವುಡ್ ನಟ ವಿಜಯ್ ದೇವರಕೊಂಡ ನಟನೆಯ ಡಿಯರ್ ಕಾಮ್ರೇಡ್ ಸಿನಿಮಾ ತೆರೆ ಕಂಡು ತಕ್ಕ ಮಟ್ಟಿಗೆ ಸದ್ದು ಮಾಡಿತ್ತು. ಇದಾದ ನಂತರ ವಿಜಯ್ ವರ್ಲ್ಡ್ ಫೇಮಸ್ ಲವರ್ ಸಿನಿಮಾದಲ್ಲಿ ಅಭಿನಯಿಸುತ್ತಿದ್ದಾರೆ. ವಿಜಯ್ ದೇವರಕೊಂಡ ಸಿನಿಮಾ ಕೇವಲ ಪೋಸ್ಟರ್ಗಳಿಂದಲೇ ಸಿಕ್ಕಾಪಟ್ಟೆ ಸದ್ದು ಮಾಡುತ್ತಿದೆ. ಅಲ್ಲದೆ ಇದರ ಟೀಸರ್ನ ತುಣುಕು ಅಭಿಮಾನಿಗಳನ್ನ ಮುಚ್ಚೆಬ್ಬಿಸುತ್ತಿದೆ. ಈ ಚಿತ್ರದಲ್ಲಿ 4 ಮಂದಿ ನಾಯಕಿಯರೊಂದಿಗೆ ನಟಿಸಿರುವ ಅರ್ಜುನ್ ರೆಡ್ಡಿಯಂತೆ ಫುಲ್ ವೈಲೆಂಟ್ ಪಾತ್ರಕ್ಕೆ ಜೀವ ತುಂಬಲಿದ್ದಾರೆ ಅಂತ ಚಿತ್ರದ ಪೋಸ್ಟರ್ಗಳನ್ನ ನೋಡಿಯೇ ಹೇಳಬಹುದು. ಎಂದಿನಂತೆ ಈ ಸಿನಿಮಾದಲ್ಲೂ ವಿಜಯ್ ತಮ್ಮ ಕಿಸ್ಸಿಂಗ್ ಪುರಾಣ ಮುಂದುವರೆಸಿದ್ದಾರೆ. 4 ನಟಿಯರ ಜೊತೆ ನಡೆಯುವ ಪ್ರೇಮ ಪ್ರಣಯ, ವಿರಹ, ಸಿಟ್ಟು, ಹಠದ ಕತೆ ಇದಾಗಿದ್ದು 4 ವಿಭಿನ್ನ ಶೇಡ್ಗಳಲ್ಲಿ ದೇವರಕೊಂಡ ಕಾಣಿಸಿಕೊಂಡಿದ್ದಾರೆ. ಕ್ರಾಂತಿ ಮೋಹನ್ ನಿರ್ದೇಶನದಲ್ಲಿ ಚಿತ್ರ ಮೂಡಿ ಬರ್ತಿದ್ದು ಪ್ರೀತಿಯ ಅರ್ಥವನ್ನು ಮತ್ತೊಮ್ಮೆ ನಾಯಕನಿಗೆ ತಿಳಿಸುವ ಕತೆ ಇದಾಗಿದೆ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕೆಜಿಎಫ್ ಸಿನಿಮಾದ ನಂತರ ಸ್ಯಾಂಡಲ್ವುಡ್ ಯಾವುದೇ ಚಿತ್ರರಂಗಕ್ಕಿಂತಲೂ ಕಡಿಮೆ ಇಲ್ಲ ಎನ್ನುವುದು ಗೊತ್ತಿರುವ ಸಂಗತಿ. ಅದರಂತೆಯೇ ಈಗ ನಟರ ಸಂಭಾವನೆ ವಿಚಾರದಲ್ಲೂ ಸ್ಯಾಂಡಲ್ವುಡ್ ಬೇರೆ ಚಿತ್ರೋದ್ಯಮಗಳಿಗಿಂತ ಹಿಂದೆ ಬಿದ್ದಿಲ್ಲ. ಇವತ್ತೇ ಸ್ಯಾಂಡಲ್ವುಡ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತಮ್ಮ ಮುಂದಿನ ಐತಿಹಾಸಿಕ ಗಂಡುಗಲಿ ಮದಕರಿ ನಾಯಕ ಸಿನಿಮಾಗೆ ಭಾರಿ ಸಂಭಾವನೆ ಪಡೆದಿದ್ದಾರೆ. ತಮ್ಮ ಮಾರುಕಟ್ಟೆಗೆ ತಕ್ಕಂತೆ ಸಿನಿ ನಿರ್ಮಾಪಕರು ಹಿಂದಿನ ಚಿತ್ರಕ್ಕಿಂತಲೂ ಹೆಚ್ಚೇ ಸಂಭಾವನೆ ನೀಡುತ್ತಿದ್ದಾರೆ. ದಕ್ಷಿಣ ಭಾರತದಲ್ಲೇ ಅತ್ಯಧಿಕ ಸಂಭಾವನೆ ಪಡೆಯುವ ನಟರಲ್ಲಿ ದರ್ಶನ್ ಕೂಡ ಒಬ್ರು. ಸಹಜವಾಗಿ ಒಂದು ಕಮರ್ಷಿಯಲ್ ಸಿನಿಮಾಗೆ 7-8 ಕೋಟಿ ರೂಪಾಯಿ ಪಡೆಯುತ್ತಾರೆ ಎಂಬುದು ಗಾಂಧಿನಗರದ ಮಾಹಿತಿ. ಇತ್ತೀಚೆಗೆ ಬಿಡುಗಡೆಯಾದ ಭಾರಿ ಬಜೆಟ್ನ ಕುರುಕ್ಷೇತ್ರ ಚಿತ್ರಕ್ಕೆ ದರ್ಶನ್ 10 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ರು ಎಂಬ ಮಾತಿದೆ. ಆದ್ರೀಗ ದರ್ಶನ್ ನಾಯಕ ನಟನಾಗಿ ಅಭಿನಯಿಸುತ್ತಿರುವ 54ನೇ ಚಿತ್ರ ಗಂಡುಗಲಿ ಮದಕರಿ ನಾಯಕ. ಈ ಚಿತ್ರಕ್ಕೆ ಸುಮಾರು 10-12 ಕೋಟಿ ಸಂಭಾವನೆ ಪಡೆಯುತ್ತಿದ್ದಾರೆ ಎನ್ನಲಾಗ್ತಿದೆ. And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app la download maadi, enjoy maadi. Ellarigoo olladagi. Jai Hind, Jai Bhuvaneshwar.